ಬಂದು ಕೂಡ ಇದು ಎರಡನೇ ದಿವಸದ ಸುಮಾರು 6000 ಜನಕ್ಕೆ ಆಹಾರದ ಕಿಟ್ ಅನ್ನು ಕೊಡುತ್ತಕಂತದಕ್ಕೆ ಇಮ್ರಾನ್ ಪಾಷಾ ಅವರು ಅವರ ತಂದೆಯವರು ಅಮರ್ ಪಾಷಾ ಆರಿಫ್ ಪಾಷಾ ಅವರು ವೇದಿಕೆಯಲ್ಲಿ ಕುಳಿತಿರತಕ್ಕಂತ ಎಲ್ಲ ಗುರುಗಳು ಮುಖಂಡರು ಸೇರಿಸಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದಾರೆ ನಾನು ಮಂಡಿ ನೋವಿರೋದರಿಂದ ಆರಿಫಾಸ್ ಅವರ ಬೆಂಬಲಕ್ಕೆ ನಾನು ಕರೆದಿದ್ದೇನೆ ನನಗೆ ಮಂಡಿ ನೋವಿರೋದು ನಿಜ ಬೇರೆ ಏನಿಲ್ಲ ಹೋರಾಟ ಮಾಡುವ ಶಕ್ತಿ ಇದೆ ಹೋರಾಟ ಮಾಡತಕ್ಕಂತ ಅದಕ್ಕೆ ಹಿಂದೆ ಬೀಳೋದಿಲ್ಲ ನಾನು ಎರಡು ಮೂರು ವಿಷಯ ಹೇಳ್ತೇನೆ 1994 ಡಿಸೆಂಬರ್ 11 ನಾನು ಮುಖ್ಯಮಂತ್ರಿ ಆದೆ ಅವತ್ತು ಈ ರಾಜ್ಯದ ಡಿಜಿ ಅವರನ್ನ ಕರೆಸ್ತೆ ಈ ರಾಜ್ಯದಲ್ಲಿ ಮುಸ್ಲಿಂ ಕಾನ್ಸ್ಟೇಬಲ್ಸ್ ಎಷ್ಟು ಜನ ಇದ್ದಾರೆ ನನಗೆ ಲೆಕ್ಕ ಕೊಡಬೇಕು ಅಂತ ಹೇಳಿ ಹೇಳಿ ರಾಮಾನುಜಂ ಅಂತ ಇನ್ಸ್ಪೆಕ್ಟರ್ ಡೆಪ್ಟಿ ಡಿಸಿಪಿ ಅವರು ಹಿರಿಯ ಅಧಿಕಾರಿ ಒಂದು ವಾರದಲ್ಲೇ ಇಡೀ ಕರ್ನಾಟಕದಲ್ಲಿ 1% ಕಾನ್ಸ್ಟೇಬಲ್ಸ್ ಇಲ್ಲ 0.1% ಅಂದು ನನಗೆ ಹೇಳಿದರು ಹೀಗಿದೆ ಸರ್ ಅಂತ ಅವತ್ತೇ ಡಿಸಿಷನ್ ತಗೊಂಡೆ 4% ಹೆಣ್ಮಕ್ಳಿರ್ಬೋದು ಗಂಡಸರಿರ್ಬೋದು ಎಲ್ಲ ವರ್ಗದ ಮುಸಲ್ಮಾನ್ ಬಂಧುಗಳಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಇಡೀ ಹಿಂದೂಸ್ತಾನದಲ್ಲಿ ಮೊದಲನೇ ಬಾರಿಗೆ 4% ರಿಸರ್ವೇಷನ್ ಕೊಟ್ಟೆನು ಇಷ್ಟೇ ಅಲ್ಲ ಹೆಣ್ಮಕ್ಕಳು ಕೂಡ ಆ ಒಂದು ರಿಸರ್ವೇಷನ್ನಲ್ಲಿ ಅವರು ಭಾಗಿದಾರರಾಗಬೇಕು ಅಂತಲೇ ತೀರ್ಮಾನ ಮಾಡಿದ್ದೇನೆ ಅನೇಕ ಜನ ಹೆಣ್ಮಕ್ಕಳು ಇವತ್ತು ಇನ್ಸ್ಪೆಕ್ಟರ್ಗಳು ಸಬ್ ಇನ್ಸ್ಪೆಕ್ಟರ್ಗಳು DCP ಅವರು ACP ಅವರು ಹೀಗೆ ಇಡೀ ರಾಜ್ಯದಲ್ಲೇ ಇದ್ದಾರೆ ಯಾಕೋಸ್ಕರ ಮಾಡಿದೆ ಇದು ಕೇವಲ ಒಂದು ಸಮುದಾಯಕ್ಕೆ ಆ ಕಾಲದಲ್ಲಿ ಲಿಂಗಾಯತರು ಒಕ್ಕಲಿಗರು ಇಷ್ಟಕ್ಕೆ ಹೆಚ್ಚು ಶಕ್ತಿ ಬರ್ತಾ ಇತ್ತು ಆದ್ದರಿಂದ ನಾನು ಈ ಒಂದು ನಮ್ಮ ನಾಡಿನ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ರಿಸರ್ವೇಷನ್ ಕೊಟ್ಟರು ಆದರೆ ಈ ರೀತಿ ಪ್ರತಿಯೊಂದು ಜನಾಂಗಕ್ಕೆ ಮಹಾತ್ಮ ಗಾಂಧಿಯವರು ಏನು ಸ್ವಾತಂತ್ರ್ಯ ತಂದುಕೊಟ್ರು ಅಂಬೇಡ್ಕರ್ ಅವರು ರಾಜ್ಯಾಂಗನ ನಿರೂಪಿಸಿದರು ಅದನ್ನು ಕಾರ್ಯಗತ ಮಾಡಲಿಕ್ಕೆ ಯಾರೂ ಪ್ರಯತ್ನ ಮಾಡಲಿಲ್ಲ ಇದು ವಾಸ್ತವಾಂಶ ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಕೊಟ್ಟಿದ್ದೇನೆ ನಮ್ಮ ತಾಯಿ ಅಂತ ಹೇಳಿ ನಿಂತಿದ್ದಾರೆ ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಕೊಟ್ಟಿದ್ದೇನೆ ಹರಿಜನ ಗಿರಿಜನರಿಗೆ ಅವರು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲದರಲ್ಲೂ ರಿಸರ್ವೇಷನ್ ಅಧ್ಯಕ್ಷಣೆ ಆಗ್ಬೋದು ಉಪಾಧ್ಯಕ್ಷಣೆ ಆಗ್ಬೋದು ಒಂದು ಹರಿಜನ ಹೆಣ್ಣುಮಗಳು
ಮುಸ್ಲಿಮ್ಸು ಎರಡು ಸಾರಿ ನನ್ನ ಕಾಲದಲ್ಲೇ ಮೇಯರ್ ಆದರು, ಮುಸ್ಲಿಂ ಹೆಣ್ಮಕ್ಕಳು. ಇದರಲ್ಲಿ ಯಾವ ಒಂದು ಉತ್ಪ್ರೇಕ್ಷೆ ಇಲ್ಲ. ಇದರಿಂದ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವೆಲ್ಲ ಒಟ್ಟಾಗಿ ಬಾಳಬೇಕು, ಒಟ್ಟಾಗಿ ಬದುಕಬೇಕು. ಒಬ್ಬ ಹರಿಜನ ಹೆಣ್ಮಕ್ಕಳು ಹಾಸನದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷಣೆ ಆಗುವವರೆಗೆ ಅಲ್ಲಿ ಆ ಹೆಣ್ಣುಮಗಳನ್ನು ಮನೆ ಒಳಗಡೆ ಸೇರಿಸ್ತಾ ಇದ್ದಿಲ್ಲ, ಊಟ ಹಾಕೋದಕ್ಕೆ ಹೊರಗಡೆ ಹಾಕೋರು. ಅವಳು ಜಿಲ್ಲಾ ಪಂಚಾಯತಿ ಅಧ್ಯಕ್ಷಣೆ ಆದಮೇಲೆ ಅಧಿಕಾರಿಗಳ ಜೊತೆ ಒಕ್ಕಲಿಗರ ಮನೆಯಲ್ಲೋ ಲಿಂಗಾಯತರ ಮನೆಯಲ್ಲೋ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಅವ್ರಿಗೆಲ್ಲ ಸನ್ಮಾನ ಮಾಡೋರು. ಇದೆಲ್ಲ ಜೀವನದಲ್ಲಿ ನೋಡಿದ್ದೇನೆ. ಈ ರಾಜ್ಯದಲ್ಲಿ ಬರೀ ಮುಸ್ಲಿಮರಿಗೆ 4% ಅಲ್ಲ, ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬು ಇದೆಲ್ಲ ಹೇಳ್ತಾ ಹೋದರೆ ತುಂಬ ವಿಷಯ ಹೇಳ್ಬೋದು. ನಾನು ಹರಿಜನ ಗಿರಿಜನರಿಗೆ ಏನು ಕೊಟ್ಟಿದ್ದೇವೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಬಲ್ಲೆ ನಾನು. ಇವತ್ತು ಈ ರಾಜ್ಯದಲ್ಲಿ ಮುಸ್ಲಿಮ ಸಮುದಾಯಕ್ಕೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳಿ 5 ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ನಾನು ಬಡ ಮಕ್ಕಳು ಓದಲಿಕ್ಕೆ. ಅದಕ್ಕೆ ಒಬ್ಬೊಬ್ಬ ಗುರುಗಳ ಹೆಸರನ್ನ ಇಟ್ಟಿದ್ದೇವೆ. ಕಾಂಗ್ರೆಸ್ ಬಂದ ಮೇಲೆ ಅದನ್ನೆಲ್ಲ ಏನು ಹೇಳಬೇಕು ಗೊತ್ತಿಲ್ಲ. ಕಾಂಗ್ರೆಸ್ ಮಹಾನುಭಾವರುಗಳು ಆ ಸ್ಕೂಲ್ಗಳೆಲ್ಲಿವೆ ಅಂತೇಳಿ ಜನತೆಗೆ ಉತ್ತರ ಕೊಡಬೇಕು. ಊಟ, ಬಟ್ಟೆ, ವಿದ್ಯಾಭ್ಯಾಸ ಇದಿಷ್ಟು ಸರ್ಕಾರದ ಪುಕ್ಕಟ್ಟೆ ಕೊಡ್ತಾ ಇದ್ವಿ. ಇಬ್ರಾಹಿಮ್, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಭದ್ರಾವತಿಗೆ ಹೋದೆ. ಅಲ್ಲಿ ಜನ ಎಲ್ಲ ನನಗೆ ತುಂಬ ಪ್ರೀತಿಯಿಂದ ವಿರೋಧಿ ಪಕ್ಷದ ನಾಯಕನಾಗಿ ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಈ ಹಿನ್ನೆಲೆಯಲ್ಲಿ